ಹಾಯ್ ಫ್ರೆಂಡ್ಸ್, ಅನ್ನಪೂರ್ಣ ರುಚಿಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ಸೂಪರ್ ಆಗಿರೋ ರೆಸಿಪಿನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರೋ ಉಪ್ಪಿನಕಾಯಿ ಆಗುತ್ತೆ ನೋಡಿ. ಈಗ ಇದನ್ನು ಮೇಲುಗಡೆ ಬಂದಿರೋ ಸಿಪ್ಪೆನ ತಗೊಂಡ್ಬಿಡೋಣ ನೋಡಿ. ಈ ಥರ ದಪ್ಪಾಗಿರುತ್ತೆ ಸಿಪ್ಪೆ. ಇದು ನೋಡೋಕ್ಕೆ ಮೂಸಂಬಿ ಥರ ಇರುತ್ತೆ. ಇದು ಮೂಸಂಬಿ ಅಲ್ಲ, ಲಿಂಬೆ ಹಣ್ಣೂ ಅಲ್ಲ. ಇದು ಒಂಥರ ಡಿಫ್ರೆಂಟ್ ಆಗಿರೋ ಉಪ್ಪಿನಕಾಯಿ ಆಗುತ್ತೆ. ಇದನ್ನು ಕಂಚಿಕಾಯಿ ಅಂತ ಕರೀತಾರೆ. ಲಿಂಬೆಹಣ್ಣು ಯಾವ ಥರ ಬೆಳೆಯುತ್ತೋ ಆ ಥರ ಗಿಡದಲ್ಲಿ ಬೆಳೆಯುತ್ತೆ, ದೊಡ್ಡ ದೊಡ್ಡದಾಗಿ ಬೆಳೆಯುತ್ತೆ ನೋಡಿ. ಮೇಲುಗಡೆ ಬಂದಿರೋ ಸಿಪ್ಪೆನ ತಕ್ಕೊಂಬಿಡೋಣ. ನಾವು ಲಿಂಬೆಹಣ್ಣನ್ನು ಉಪ್ಪಿನಕಾಯಿ ಮಾಡಬೇಕಾದ್ರೆ ಸಿಪ್ಪೆನ ತೆಗೆಯೋದಿಲ್ಲ, ಯಾಕೆಂದರೆ ಇದು ಸ್ವಲ್ಪ ದಪ್ಪ ಆಗಿರೋದ್ರಿಂದ ಸಿಪ್ಪೆನ ತೆಗಿಬೇಕಾಗುತ್ತೆ. ಈ ಕಂಚಿಕಾಯಿ ತಿನ್ನೋದ್ರಿಂದ ಪಿತ್ತನ ಕಡಿಮೆ ಮಾಡುತ್ತೆ ಮತ್ತು ಬಿ ಪಿ ಶುಗರ್ನ ಕಂಟ್ರೋಲಲ್ಲಿರುತ್ತೆ. ಹೀಗಾಗಿ ನಾವು ಕಂಚಿಕಾಯಿ ಉಪ್ಪಿನಕಾಯಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ. ಸಿಪ್ಪೆನೆಲ್ಲ ತೆಗೆದುಬಿಟ್ಟಿದ್ದೀನಿ. ನಾವು ಲಿಂಬೆಹಣ್ಣು ಉಪ್ಪಿನಕಾಯಿ ಮಾಡಬೇಕಾದ್ರೆ ಸಿಪ್ಪೆನ ತೆಗೆಯೋದಿಲ್ಲ, ಇದು ಸ್ವಲ್ಪ ದಪ್ಪ ಆಗಿರುತ್ತೆ, ಅದಕ್ಕೋಸ್ಕರ ನಾವು ಸಿಪ್ಪೆನ ತೆಗಿಬೇಕಾಗುತ್ತೆ. ಈಗ ನೋಡಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಇಟ್ಟಿದ್ದೀನಿ ನಾನು ಕಂಚಿಕಾಯಿನ. ಮೇಲುಗಡೆ ಸ್ವಲ್ಪ ಬಂದಿರುತ್ತೆ, ಪರವಾಗಿಲ್ಲ. ಸಿಪ್ಪೆ ಎಲ್ಲ ಹಾಕಿಬಿಟ್ರೆ ಸ್ವಲ್ಪ ಕಹಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ನಾವು ಸಿಪ್ಪೆ ತೆಗಿಬೇಕಾಗತ್ತೆ. ಈಗ ಹುಳುಗಳನ್ನೆಲ್ಲ ಮಾಡ್ಕೊಂಬಿಡೋಣ ನೋಡಿ. ಆರೆಂಜ್ ಥರ ಇದೆ ಇದು, ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಇರುತ್ತೆ, ನೋಡೋಕ್ಕೆ ಆರೆಂಜ್ ಥರನೇ ಇದೆ. ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಈ ಕಂಚಿಕಾಯಿ. ಈಗ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಈಗ ನೋಡಿ ಹುಳುಗಳನ್ನೆಲ್ಲ ಮಾಡ್ಕೊಂಬಿಡೋಣ. ಈಗ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ಳಿ, ಯಾಕೆಂದರೆ ಕಂಚಿಕಾಯಿ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಇರೋದ್ರಿಂದ ಹುಳುಗಳೆಲ್ಲ ಸ್ವಲ್ಪ ದೊಡ್ಡದಾಗಿ ಆಗುತ್ತೆ. ಲಿಂಬೆಹಣ್ಣಿನ ಹುಳಿಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ, ಪರವಾಗಿಲ್ಲ, ಚೆನ್ನಾಗಾಗುತ್ತೆ. ಈಗ ಈ ಥರ ನಾವು ಹುಳುಗಳನ್ನೆಲ್ಲ ಮಾಡ್ಕೊಂಬಿಡೋಣ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈಗ ನಾನಿಲ್ಲಿ ಎಲ್ಲ ಹುಳುಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಈ ಥರ ಇರುತ್ತೆ. ಈಗ ಒಂದು ಪಾತ್ರೆಯಲ್ಲಿ ಎಲ್ಲ ಹುಳುಗಳನ್ನೆಲ್ಲ ಹಾಕಿಬಿಟ್ಟು ಉಪ್ಪಿನಕಾಯಿನ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 3 ಕಂಚಿಕಾಯಿಗೆ 250 ಗ್ರಾಮ್ನಷ್ಟು ಬೆಲ್ಲನ ಹಾಕಿದ್ದೀನಿ. ಇದಕ್ಕೆ ನೀರು ಹಾಕಬಾರ್ದು, ನೀರು ಹಾಕಿದರೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. 250 ಗ್ರಾಮ್ನಷ್ಟು ಬೆಲ್ಲನ ಹಾಕಿದ್ದೀನಿ. ಆದಷ್ಟು ನೀವು ಸ್ವಲ್ಪ ಬೆಲ್ಲ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಯಾಕೆಂದರೆ ಇದು ಬೆಲ್ಲದಲ್ಲೇ ಕುದಿಸ್ಬೇಕಾಗತ್ತೆ. ನಾವು ನೀರು ಸ್ವಲ್ಪನೂ ಹಾಕಬಾರ್ದು, ಹಾಗೇ ನಾವು ಕುದಿಸ್ಬೇಕಾಗತ್ತೆ ನೋಡಿ. ಎಲ್ಲ ಬೆಲ್ಲ ಕರಿಗಿಬಿಡುತ್ತೆ ಕಂಚಿಕಾಯಿ ರಸದಲ್ಲೇ, ಬೆಲ್ಲ ಎಲ್ಲ ಕರಿಗಿ ನೀರು ನೀರಾಗಿಬಿಡುತ್ತೆ. ನಾವು ಸ್ವಲ್ಪನೂ ಸಹ ನೀರು ಹಾಕಬಾರ್ದು. ಈಗ 8-10 ಒಣಮೆಣಸಿಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಈ ಒಣಮೆಣಸಿಕಾಯಿ ಮಧ್ಯೆ ಮಧ್ಯದಲ್ಲಿ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಎಲ್ಲ ನೀರು ಬಿಟ್ಕೊಂಡು ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 3 ಕಂಚಿಕಾಯಿಗೆ 250 ಗ್ರಾಮ್ನಷ್ಟು ಬೆಲ್ಲನ ಹಾಕಿದ್ದೀನಿ. ಸ್ವಲ್ಪ ಬೆಲ್ಲ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ, ಪಾಕ ಬರೋವರೆಗೂ ನಾವು ಕುದಿಸ್ಬೇಕಾಗತ್ತೆ, ಇಲ್ಲಾಂದರೆ ಬೂಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ಕುದಿಸ್ಕೋಬೇಕು ಬೆಲ್ಲದಲ್ಲೇ, ಪಾಕ ಥರ ಆಗಬೇಕು ನೋಡಿ. ಈ ಥರ ಪಾಕ ಥರ ಆಗಬೇಕು, ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ. ಇಷ್ಟು ಗಟ್ಟಿ ಆಗಬೇಕು. ಈಗ ಚೆನ್ನಾಗಿ ಬೆಂದಿದೆ, ಕೆಳಗಡೆ ಇಟ್ಕೊಂಬಿಡೋಣ ನೋಡಿ. ಪೂರ್ತಿ ಗಟ್ಟಿಯಾಗಿದೆ, ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ. ಈಗ ನಂತರ 1/2 ಸ್ಪೂನ್ನಷ್ಟು ಮೆಂತ್ಯಕಾಳನ್ನ ಹಾಕ್ತಾ ಇದ್ದೀನಿ. ಈ ಮೆಂತ್ಯಕಾಳು ಹಾಕೋದ್ರಿಂದ ಅಂಟಂಟು ಥರ ಉಪ್ಪಿನಕಾಯಿ ತುಂಬ ಚೆನ್ನಾಗಾಗುತ್ತೆ. ನಾವು ಯಾವುದೇ ಉಪ್ಪಿನಕಾಯಿನ ಮಾಡಲಿ ಮೆಂತ್ಯ ಮತ್ತು ಇಂಗನ್ನು ಕಂಪಲ್ಸರಿಯಾಗಿ ಹಾಕಲೇಬೇಕು ನೋಡಿ. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಬಿಡೋಣ. ಸ್ವಲ್ಪನೇ ಹಾಕಬೇಕು, ಇಲ್ಲಾಂದರೆ ಕಹಿ ಆಗಿಬಿಡುತ್ತೆ ಮೆಂತ್ಯಕಾಳು. 1/4 ಸ್ಪೂನ್ನಷ್ಟು ನಾನಿಲ್ಲಿ ಮೆಂತ್ಯಕಾಳನ್ನ ತೊಗೊಂಡಿದ್ದೀನಿ. ಈ ಉಪ್ಪಿನಕಾಯಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ, ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಲಿಂಬೆಹಣ್ಣಿನ ಉಪ್ಪಿನಕಾಯಿಗಿಂತ ಚೆನ್ನಾಗಿರುತ್ತೆ.
ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನಂತರ ಅದೇ ಪಾತ್ರೆಯಲ್ಲಿ ಒಂದು ಚಿಕ್ಕ ಗ್ಲಾಸಿಂದ ಒಂದು ಗ್ಲಾಸ್ನಷ್ಟು ಎಣ್ಣೆನ ಕಾಯಿಸೋಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕಾಯಬೇಕು. ಈಗ ಮೆಂತೆಯನ್ನು ಕುಟ್ಕೊಳ್ತಾ ಇದ್ದೀನಿ. ಈಗ ನೋಡಿ ಇಷ್ಟು ಗಟ್ಟಿಯಾಗಬೇಕು, ಪೂರ್ತಿ ತಣ್ಣಗಾಗಿದೆ. ಈಗ ತಣ್ಣಗಾದ ನಂತರ ಮೆಂತೆ ಪೌಡ್ರನ್ನ ಹಾಕ್ಕೊಳ್ಳೋಣ. ನಂತರ ಇಂಗನ್ನು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ನಷ್ಟು ಇಂಗನ್ನು ಹಾಕ್ತಾ ಇದ್ದೀನಿ. ನಾವು ಹೋಳುಗಳ ಪ್ರಮಾಣ ನೋಡ್ಕೊಂಡ್ಬಿಟ್ಟು ಎಲ್ಲ ಸಾಮಗ್ರಿನೂ ಹಾಕಬೇಕಾಗತ್ತೆ. ಈಗ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ ಈ ಥರ ಗಟ್ಟಿಯಾಗಬೇಕು. ಗಟ್ಟಿಯಾದರೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ, ಒಂದು ವರ್ಷ ಪೂರ್ತಿ ನಾವು ಇಟ್ಟು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ವಾವ್, ಸೂಪರ್ ಆಗಿದೆ. ಈಗ ಕಾಯಿಸಿ ಆರಿಸಿಟ್ಕೊಂಡಿರೋ ಎಣ್ಣೆನ ಹಾಕ್ತಾ ಇದ್ದೀನಿ. ಪೂರ್ತಿ ತಣ್ಣಗಾಗಬೇಕು ಎಣ್ಣೆ. ಪೂರ್ತಿ ತಣ್ಣಗಾದ ನಂತರ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ಅರಿಶಿನ ಹಾಕೋ ಅವಶ್ಯಕತೆ ಇರೋದಿಲ್ಲ, ಹಾಗೆ ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಜೆಲ್ಲಿ ಥರ ಆಗಬೇಕು, ಜೇನ್ ಥರ ಆಗಿರಬೇಕು. ಅಂದರೆ ಉಪ್ಪಿನಕಾಯಿ ತುಂಬ ರುಚಿಯಾಗಿರುತ್ತೆ ಸ್ವೀಟ್ ಸ್ವೀಟಾಗಿ. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ, ಅಂದರೆ ಚೆನ್ನಾಗಿರುತ್ತೆ. ಈಗ ಕಚ್ಚಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ಬಿಡೋಣ. ಈಗ ಒಂದು ವರ್ಷ ಪೂರ್ತಿ ಇಟ್ಟು ತಿನ್ಬೋದು ನಾವು. ನೋಡಿ ಜೆಲ್ಲಿ ಥರ ಆಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ. ಧನ್ಯವಾದಗಳು.